ಈಗ ಯಾಕೆ ಕರೆಸ್ದೆ ಗೊತ್ತಾ ನಿಮ್ಮಿಬ್ರನ್ನ? ಹೋದ ವಾರ ಮಾತಾಡಿದ್ವಲ್ಲ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಾಗಿ ಬರ್ಲಿ, ಗಿಫ್ಟ್ ಬರ್ಲಿ. ಮೀನು ಮೀನು ನನ್ನ ಪ್ರಶ್ನೆ ಬರೋಕ್ಕಿಂತ ಮುಂಚೆ ನೀವೇ ಹೇಳ್ಬಿಡಿ ಏನಿದು. ತೆಂಗಿನ ಗರಿ ಕೆಸ್ ಮಾಡಿದ್ದೆ. ಎಳೆ ತೆಂಗಿನ ಗರಿ ಏನು ಆನ್ಸರ್? ಎಳೆ ಎಳೆ ತೆಂಗಿನ ಗರಿ ಎಳೆ ತೆಂಗಿನ ಗರಿ. ಹೋದ ವಾರ ದಿಶಾವ್ರು ಅದೇ ಮಾಡಿದ್ರು, ಏನು ಮಾತಾಡಿಲ್ಲ ಎಲ್ಲ. ಈಗ ನೋಡಿ ಸೇಫ್ ಆಗ್ಬಿಟ್ಟು, ಇವತ್ತು ಸೇಫೇ ಅವರು. ಬಟ್ ಅವ್ರು ಹೇಳ್ತಾರೆ ಅಂತ ಶಶಾಂಕ್ ಅವರೇ, ಅಲ್ಲೇನು ನೋಡ್ತಿದ್ರ ಬಾಳೆ ದಿಂಡು ಅನ್ಕೊಂಡ. ಅಲ್ಲಿ ನೀವು ನಮ್ಮ ಗಣಪತಿನ ನೋಡ್ತಿದ್ದಾಗೆ ಗೊತ್ತಾಯ್ತು ಕಂಡಿಡ್ದು ಬಿಟ್ರಿ ಇವರು ಅಂತ. ಅಲ್ಲಿ ನೋಡ್ಬಿಟ್ಟು ಟಕ್ಕಂತ ಹೇಳ್ಬಿಟ್ರಿ ನೋಡಿ, ಅಲ್ಲಿ ನೋಡಿದ್ರು ಓ ಇದು ಬಾಳೆ ದಿಂಡದ ಒಂದು ಪೋರ್ಷನ್ ಅಂತಿದ್ದಾರೆ. ಹೊಳಿ ಮುಟ್ಟಿ ತೆಗಿಬಾರ್ದು ಸರ್. ಇದೇ ಅದ ಇದೇ ಅದ ಅಂದ್ರೆ ಯಾವ್ದು ಸರ್? ಓಕೆ, ನಾನೊಂದು ಇದು ಮಾಡ್ತೀನಿ, ಕ್ಲಾರಿಟಿ ಕೊಡ್ತೀನಿ. ಇದು ತೆಂಗಿನ ಮರಕ್ಕೆ ಸಂಬಂಧಪಟ್ಟಿರೋದು ಅಲ್ವೇ ಅಲ್ಲ. ಅಲ್ವೇ ಅಲ್ಲ ಅಲ್ವೇ ಅಲ್ಲ, ನೋ ಚಾನ್ಸ್. ಅಲ್ಲ ಇವಾಗ ಗೊತ್ತಾಗೋಯ್ತು, ನೋ ಚಾನ್ಸ್ ದೂರದಿಂದ. ಅವನೇ ಹೇಳಿದ್ದ ಇದು ತೆಂಗಿನ ಗರಿ ಒಂದು ಪಾರ್ಟ್ ಅಂತ. ಈಗ ತೆಂಗಿನ ಗರಿಯ ಇದಲ್ಲ ಅಂದ್ರೆ ಅಲ್ವೇ ಅಲ್ಲ, ನೋ ಚಾನ್ಸ್. ಉಲ್ಟಾ ಇದ್ದಾಗ ತೆಂಗಿನ ಗರಿ ತರನೇ ಇತ್ತು, ಇವಾಗ ಉಲ್ಟಾ ತರಿಸಿದ್ರೆ ಬೇರೆ ತರ ಆಗಿದೆ. ಯಾವ ತರ ಆಗಿದೆ ಗೊತ್ತಾಗ್ತಲ್ಲ ಸರ್. ಅದು ಒಂಚೂರು ನೋಡ್ಬೋದಾ ಸರ್? ಬಿಡಿ ಸರ್, ನೋಡಕ್ ಬಿಡಿ, ನೋಡಕ್ ಬಿಡಿ. ನಿಜವಾಗ್ಲೂ ಜೀವ ಇರುತ್ತೆ ಇದ್ರೊಳಗೆ. ಲಾಸ್ಟ್ ಕೇಸ್, ರೋಡ್ ಸೈಡ್ ಅಲ್ಲಿ ಎಲ್ಲೂ ಜೋಳ ತಿಂದಿಲ್ವಾ ನೀವು? ಜೋಳ ಅಲ್ಲ, ಹಿಂಗೆ ಹೇಳೋದೇ ಇಲ್ಲ. ಅಲ್ಲಮ್ಮ ನಾನು ಹಿಂಟ್ ಕೊಡ್ತಾ ಇದ್ದೀನಿ, ಜೋಳ ಅಂತ ಅಲ್ಲ. ಹೋದ ವಾರ ಗಂಡ ಭತ್ತ, ಈಗ ಹಿಂಡ್ತಿ ಭತ್ತ. ಜೋಳದ ಮರಿ ಅದು ಜೋಳ ತಿಂದಿದ್ದೀರಾ? ತಿಂದೀನಿ ಸರ್. ಯಾವ್ಯಾವ ತರ ಜೋಳ ತಿಂದಿದ್ದೀರಾ? ನಾರ್ಮಲಿ ಫುಲ್ ಖಾರ ಪುಡಿ ನಿಂಬೆ ಅಲ್ಲಪ್ಪ. ಜೋಳ ಬಿಟ್ಟು ಮಿಕ್ಕಿದೆಲ್ಲ ಹೇಳ್ತೀಯಲ್ಲ, ಯಾವ್ಯಾವ ತರ ಜೋಳ? ಮುಸ್ಕಿನ ಜೋಳ, ಹಳದಿ, ಆಚೆ ಕಡೆ ಹಸಿರು ಇರುತ್ತೆ, ಒಳಗಡೆ ಹಳದಿನೇ ಇರುತ್ತೆ. ಬಟ್ ಅದು ಹಿಂಗಿರಲ್ಲ, ಎಕ್ಸಾಕ್ಟ್ ಹಂಗೆ ಇದೆ. ಅದು ದೊಡ್ಡದಾಗಿರತ್ ಸರ್, ಅದು ಫುಲ್ ಸೈಜ್ ಇರತ್ತಲ್ಲ, ಮಾಡ್ತಾರಲ್ಲ ಅದು. ಶಶಂಕ್ ಅವ್ರಿಗೆ ಗೊತ್ತಾಗಲಿಲ್ಲ, ಮರನೂ ಗೊತ್ತಾಗಲಿಲ್ಲ. ಈ ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ಟ್ರಿಪ್ ಹೋಗಿಲ್ವಾ? ಏ ಸರ್, ಅಡಿಕೆ ಮರದ್ದು ಏನಪ್ಪ ಅದು? ಅಡಿಕೆ ಮರದ ಫ್ರೂಟ್, ಫ್ರೂಟ್. ಅಡಿಕೆ ಮರದ್ದು ಫ್ರೂಟ್ ಅಂತ. ಅಡಿಕೆ ಮರದಲ್ಲಿ ಅಡಿಕೆ ಏನು? ಅಡಿಕೆ ಮರದಲ್ಲಿ ಅಡಿಕೆ ಏನು ಸರ್? ಅಡಿಕೆ ಬಂದು ಫ್ರೂಟ್ ಅಲ್ವ ಸರ್? ಅಡಿಕೆ ಮರ ಅಡಿಕೆ ಬಂದು ನೀವೇ ತಾನೇ ಹೇಳಿದ ಅಡಿಕೆ ಮರದ ಫ್ರೂಟ್ ಅಂತ. ಇದು ಕೊನೆ ಪ್ರಶ್ನೆ, ಇದನ್ನ ಹ್ಯಾಕ್ ತೆಗಿತೀವಿ? ಹೊಡ್ ತೆಗಿತೀವ, ಬಡ್ ತೆಗಿತೀವ, ಕುಯ್ ತೆಗಿತೀವ, ಹತ್ ತೆಗಿತೀವ, ಸೀಳ್ ತೆಗಿತೀವ, ಬಗ್ ತೆಗಿತೀವ, ಬಿದ್ ತೆಗಿತೀವ, ಎತ್ ತೆಗಿತೀವ? ಹತ್ರದಲ್ಲೇ ಇದ್ದೀರಾ? ಚಿಕ್ಕಮಂಗ್ಳೂರ್ ಹತ್ರದಲ್ಲೇ ಇದ್ದೀರಾ? ತೋಟಕ್ಕೆ ಬನ್ನಿ, ಮರದ ಹೆಸರು ಕರೆಕ್ಟ್ ಆಗಿ ಹೇಳಿದಿರಾ. ಅಡಿಕೆ ಮರ ಹತ್ತಿ, ಅಡಿಕೆ ಮರ ಹತ್ತಿದ್ರೆ ಸಿಗುತ್ತೆ ನಿಮ್ಗೆ. ಅದೇ ಸರ್, ಅಡಿಕೆ ಮರ ಹತ್ತಿದ್ರೆ ಇದು ಹಿಂಗ್ ಬಿಟ್ಟಿರೋದು ಗರಿ ಗರಿ ಅಂತ ಚಿಕ್ಕ ಗರಿ. ಹೇಳ ಏನು ಅಂತ? ಬಹಳ ಶ್ರೇಷ್ಠವಾದ್ದು, ಇದಕ್ಕೆ ತನ್ನದೇ ಆದ ಮಹತ್ವ ಇದೆ. ಯಾವುದೇ ಶುಭ ಕಾರ್ಯಗಳಿಗೆ ಇದನ್ನು ಬಳಸ್ತೀವಿ. ಶುಭ ಕಾರ್ಯಗಳಿಗೆ ಇದು ಬಹಳ ಬಹಳ ಶುಭ ತಂದುಕೊಡುತ್ತೆ. ಮುಖ್ಯವಾದ್ದು ಏನು ಅಂದರೆ, ನಮ್ಮ ಕರಾವಳಿ ದಕ್ಷಿಣ ಕನ್ನಡದಲ್ಲಿ
ದೇವಸ್ಥಾನದಲ್ಲಿ ಇದನ್ನು ಬಳಸೇ ಬಳಸ್ತೀವಿ. ಇದನ್ನ ಎಲ್ಲರೂ ಭಕ್ತಿಯಿಂದ ಪ್ರೀತಿಯಿಂದ ಹೇಳೋದು ಹೊಂಬಾಳೆ. ಇದನ್ನು ಬಿಚ್ಚಿದ್ರೆ ಒಳಗಡೆ ಹೊಂಬಾಳೆ ಇರು. ನೆಕ್ಸ್ಟ್ ಟೈಮ್ ಅಡಿಕೆ ಮರ ನೋಡಿದಾಗ ಅದ್ರ ಜೊತೆ ಹೊಂಬಾಳೆನೂ ಇರುತ್ತೆ ನೋಡಿ. ಖಂಡಿತ. ಓಕೆ, ತೋಳಿ ನಮ್ಮ ಕಡೆಯಿಂದ ಇದು ಗಿಫ್ಟ್ ನಿಮಗೆ. ಮನೆಗೆ ತೊಗೊಂಡೋಗಿ ದೇವ್ರ ಮನೇಲಿಡಿ. ಮುಂದಿನ ವಾರ ಇದೇ ಥರದ್ದು ಮತ್ತೊಂದು ಪ್ರಶ್ನೆಯಿಂದ ಬರ್ತೀನಿ.